ನಮಸ್ಕಾರ, ನಾನು ಸುದರ್ಶನ ಪೂಜಾರಿ. ಫೇಸ್ಬುಕ್ ಗ್ರೂಪಲ್ಲಿ ಡೈಲಿ ಪೋಸ್ಟ್ ಮಾಡಿ ಜಾಯ್ನಿಂಗ್ ಮಾಡೋದು ಹೆಂಗೆ ಅದರದ ಬಗ್ಗೆ ಹೇಳ್ತಿದ್ದೀನಿ. ಮೊದಲು ಇಲ್ಲಿ ನಾವು ಈಗ ನೋಡಿ ಉದ್ಯೋಗ ಹೊಸಗ ಹೊಸದು ಕನ್ನಡದಲ್ಲಿ ಒಂದು ಬರ್ತದುಂಟು, ಅದನ್ನು 2 ಸೆಕೆಂಡ್ ಇಲ್ಲಿ ಒತ್ತಿ ಇಡಬೇಕು. ಅದರ ಮೇಲೆ ಅದು ಹಿಂಗೆ ಬರ್ತದೆ. ಮತ್ತು ಮೇಲ್ಗಡೆ ವಾಟ್ಸಪ್ ಟಾಪ್ ಮೇಲ್ಗಡೆ ಇಲ್ಲಿ ಡಿಲೀಟ್ ಬದಿಗಡೆ ಒಂದು ಕಾಪಿ ಉಂಟು ನೋಡಿ. ಅದನ್ನು ಕಾಪಿ ಇಡೋದು ಕಾಪಿ ಆಯ್ತಿದ್ದು. ಮತ್ತು ನೀವು ಡೈರೆಕ್ಟ್ ಇಲ್ಲಿಗೆ ಹೋಗ್ಬೇಕು. ನಾವು ಫೇಸ್ಬುಕ್ಕಲ್ಲಿ ನೀವು ಹೋಗಿ ಫಸ್ಟಿಗೆ ಗ್ರೂಪ್ಗೆ ಜಾಯ್ನ್ ಆಗಬೇಕು. ನೀವು ಮೊದಲು ಯಾವ ಗ್ರೂಪ್ಗೆ ಜಾಯ್ನ್ ಆಗಲಿಲ್ಲ ಆ ಗ್ರೂಪ್ಗೆ ನಾವು ಫಸ್ಟು ಜಾಯ್ನ್ ಆಗಬೇಕು. ಅದರಲ್ಲಿ 10,000 ನೋಡಿ, ಇದ್ರೆ ಎಲ್ಲ ಗ್ರೂಪಲ್ಲಿ ನಾನು ಜಾಯ್ನ್ ಇದ್ದೇನೆ. ಇದು ರಿಕ್ವೆಸ್ಟ್ ಕೊಟ್ಟಿದ್ದೇನೆ ಮೊದಲು, ಅದು ಎಕ್ಸೆಪ್ಟ್ ಮಾಡಲಿಲ್ಲ. ಯಾವ ಗ್ರೂಪಲ್ಲಿ ನಾವು ಇಲ್ಲ ಅಲ್ಲಿ ಪ್ಲಸ್ ಬರ್ತದೆ. ಯಾವ ಗ್ರೂಪಲ್ಲಿ ಇದೆ ಈಗ ಈ ಥರ ಬರ್ತದೆ. ಈ ಗ್ರೂಪಲ್ಲಿ ಒಂದಿಲ್ಲ, 665 ಈ ಗ್ರೂಪಲ್ಲಿ ನಾನಿಲ್ಲ, ಇದು ಪ್ಲಸ್ ಉಂಟು, ಇದಕ್ಕೆ ನನಗೆ ಜಾಯ್ನ್ ಆಗಬೇಕು. ಅಂದರೆ ರೈಟ್ ಆಗ್ತದೆ ನೋಡಿ, ನಾನೀಗ ರೈಟ್ ಆದೆ. ನಾನಂದರೆ ರೈಟ್ ಅಂದರೆ ಈಗ ರಿಕ್ವೆಸ್ಟ್ ಕೊಟ್ಟೆ, ರಿಕ್ವೆಸ್ಟ್ ಅವರು ಎಕ್ಸೆಪ್ಟ್ ಮಾಡಲಿಲ್ಲ. ಎಕ್ಸೆಪ್ಟ್ ಮಾಡಿದ್ಮೇಲೆ ಈಗ ಕೆಳಗಡೆ ಹೇಗೆ ಉಂಟು ಹಾಗೆ ಬರ್ತದೆ. ಮತ್ತು ನೀವು ಡೈರೆಕ್ಟ್ ಈಗ ನಿಮ್ಮ ಪ್ರೊಫೈಲ್ಗೆ ಹೋಗಬೇಕು. ಫೇಸ್ಬುಕ್ ಪ್ರೊಫೈಲ್ ಹೋಗಿ ಸಿ ಆಲ್ ಉಂಟು, ಅಲ್ಲಿ ಹೋಗಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡುವಾಗ ಎಲ್ಲ ಗ್ರೂಪ್ ಬರ್ತದೆ ನೋಡಿ, ಎಷ್ಟು ಗ್ರೂಪ್ ಉಂಟು ಎಲ್ಲ ಬರ್ತದೆ. ಒಂದು ಮತ್ತೊಂದು ದಿನದಲ್ಲಿ 10 ಗ್ರೂಪಿಗೆ ನೀವು ಪೇಸ್ಟ್ ಮಾಡಿ ಅಂದರೆ ಪೋಸ್ಟ್ ಮಾಡ್ತೀರಿ. ಅದಕ್ಕಿಂತ ಜಾಸ್ತಿ ಮಾಡಿದರೆ ಅಲ್ಲಿ ಪೆಂಡಿಂಗ್ ಆಗ್ತಾಯಿದ್ದರೆ ಬ್ಲಾಕ್ ಆಗ್ತದೆ. ಅದಕ್ಕೆ ಒಂದೇ 10 ಗ್ರೂಪಿಗೆ ನೀವು ಪೋಸ್ಟ್ ಮಾಡ್ತೀರಿ. ನಾನಿಲ್ಲೊಂದು ಗ್ರೂಪಿಗೆ ಇದು ಮಾಡ್ತಿದ್ದೇನೆ. ಫಸ್ಟ್ ಒಂದು ಫೋಟೋಗೆ ಸೆಲೆಕ್ಟ್ ಮಾಡಬೇಕು. ಫೋಟೋ ಅಂದರೆ ಇಲ್ಲಿ ಫಸ್ಟ್ ನನ್ನದು ಮೋದಿ ಅವರದ್ದು, ಅವರು ಲಾಂಚಿಂಗ್ ಮಾಡುವ ಟೈಮಲ್ಲಿ ಬಂದಿದ್ದಾರೆ. ಅದಕ್ಕೆ ಅವ್ರದ್ದೊಂದು ಫೋಟೋ ಸೆಲೆಕ್ಟ್ ಮಾಡ್ತೀನಿ, ಜನರಿಗೆ ಒಂದು ಗೊತ್ತಾಗಲಿ. ಅದಕ್ಕೆ ಒಂದು ಅದೊಂದು ಫೋಟೋ ಸೆಲೆಕ್ಟ್ ಮಾಡ್ತಿದ್ದೀನಿ. ಮತ್ತೊಂದು ನಾನು ಇಂಗ್ಲೀಷಲ್ಲಿ ಡೈರೆಕ್ಟ್ ಮಾಡಿದ್ದೀನಿ. ಅಲ್ಲಿ ನಂದು ರೆಫರ್ ಐ ಡಿ ಮತ್ತು ವಾಟ್ಸಪ್ ನಂಬರ್, ನೀವು ಸಹ ಹಂಗೇನೆ ಮಾಡಿ, ಡೈರೆಕ್ಟ್ ಮಾಡಿ ಅಲ್ಲಿ ಫೋಟೋ ಹಾಕಿ. ಯಾರ ಹತ್ರ ಇಲ್ಲ ಡೈರೆಕ್ಟ್ ಮಾಡಲಿಕ್ಕೆ ಆಗಲ್ಲ ಅಲ್ಲಿ ನಾನು ಮಾಡಿಕೊಡ್ತೇನೆ. ನಮ್ಮ ವಾಟ್ಸಪ್ ನಂಬರ್ಗೆ ಇದು ಮಾಡಿ, ಮೆಸೇಜ್ ಮಾಡಿ. ಇಲ್ಲಿ ಒಂದು ಕನ್ನಡದ್ದು ಮತ್ತು 1 ಕರೋಡ್ ಯೂಸರ್. 1 ಕರೋಡ್ ಯೂಸರ್ ಅಂದರೆ ಅದರಲ್ಲಿ ಯೂಸರ್ ಆಗಿದ್ದಾರೆ ಈಗ ತನಕ. ಮತ್ತು ಇಲ್ಲಿ ಡನ್ ಹೊಡೆದು ಮತ್ತು ಇಲ್ಲಿ ಬರಬೇಕು. ಇಲ್ಲಿ ನಮಗೆ ಒಂದು ನಾವು ಕಾಪಿ ಹೊಡೆದು ಇಟ್ಟಿದ್ದೇವೆ, ಕಾಪಿ ಇಟ್ಟು ಮೆಸೇಜ್ ಮಾಡಿ ಇಟ್ಟಿದ್ದೀವ, ಅದು ಇಲ್ಲಿ ಹಂಗೆ ಬರೋದಾದರೆ ಇಲ್ಲಿ 2 ಸೆಕೆಂಡ್ ಇಲ್ಲಿ ರನ್ನಿಂಗ್ ಆಗ್ತಾ ಉಂಟಲ್ಲ, ಇಲ್ಲಿ ರನ್ನಿಂಗ್ ಆಗ್ತಾಯಿದ್ರೆ 2 ಸೆಕೆಂಡ್ ಒತ್ತಿ ಇಡಬೇಕು. ನಾವು ಒತ್ತಿದ್ಮೇಲೆ ಪೇಸ್ಟ್ ಬರ್ತದೆ. ಅದನ್ನು ಪೇಸ್ಟ್ ಅಂದರೆ ಇಲ್ಲಿ ನಾವು ಕಾಪಿ ಹೊಡೆದು ಅದೇ ಇಲ್ಲಿ ಬರ್ತದೆ, ಕಾಪಿ ಹೊಡೆದು ಅದು ಇಲ್ಲಿ ಬರ್ತದೆ ನೋಡಿ. ಎಲ್ಲ ಬಂತು, ನಾನು ಅಲ್ಲಿ ಕಾಪಿ ಹೊಡೆದಲ್ಲಿ ಇಲ್ಲಿ ಎಲ್ಲ ಬಂತು. ಮೊದಲು ಮತ್ತೆ ಚೆಕ್ ಮಾಡಬೇಕು ಯಾವ್ದಾದ್ರು ಬೇರೆ ಫೋಟೋ ಸೆಲೆಕ್ಟ್ ಆಗಿದೆ ಮತ್ತು ಅದೆಲ್ಲ ನೋಡಿ. ಇದೊಂದು ಫೋಟೋ ಮೋದಿಯವ್ರದ್ದು ಫಸ್ಟ್ ನೀವು ಸೆಲೆಕ್ಟ್ ಮಾಡಿ, ಅದರಲ್ಲಿ ಇದ್ರೆ ಒಂದು ಒಳ್ಳೆಯದು, ಜನರಿಗೆಲ್ಲ ಗೊತ್ತಾಗ್ತದೆ ಅವರು ಒಂದು ಲಾಂಚಿಂಗ್ ಮಾಡುವ ಟೈಮಲ್ಲಿ ಅವರು ಬಂದಿದ್ದಾರೆ ಅಂತ. ಮತ್ತು ನೀವು ಪೋಸ್ಟ್ ಮಾಡಬೇಕು ಗ್ರೂಪಿಗೆ. ಪೋಸ್ಟ್ ಅಂದರೆ ಈ ಗ್ರೂಪಲ್ಲಿ ನಾನು ಮೊದಲೇ ಒಂದು ಪೋಸ್ಟ್ ಮಾಡಿದರೆ ನನಗೆ ಪೆಂಡಿಂಗ್ ಆಗ್ತದೆ, ಇಲ್ಲಾದರೆ ಡನ್ ಬರ್ತದೆ, ಇಲ್ಲಾದರೆ ಪೆಂಡಿಂಗ್ ಆಗ್ತದೆ. ಒಂದು ವೇಳೆ ಜಾಸ್ತಿ 10ಕ್ಕಿಂತ ಜಾಸ್ತಿ ಹೋದರೆ ಬ್ಲಾಕ್ ಆಗ್ತದೆ ನಿಮ್ಮ ಗ್ರೂಪಿಗೆ, ಇದಾಗಲ್ಲ. ನೀವು ಸಹ ಹಿಂಗೇನೆ ಮಾಡಿ, ದಿನದಲ್ಲಿ 100, 50, 30, 10 ಸಣ್ಣ ಜಾಯ್ನಿಂಗ್ ಆದರೆ ಜನ ನಿಮ್ಮ ಒಂದು ಫಸ್ಟ್ ಲೆವೆಲ್ಗೆ ಬರ್ತಾರೆ. ಅವರು ಫಸ್ಟ್ ಲೆವೆಲಲ್ಲಿ ನಿಮ್ಮ ಎಲ್ಲ ಇದನ್ನು ನೋಡಿ ಎಲ್ಲ ಬರ್ತಾರೆ. ನೀವು ಸಹ ಹಂಗಿನ ಮಾಡಿ ಫುಲ್ಲು ಜಾಯ್ನಿಂಗ್ ಸಿಗ್ತಾರೆ ನಿಮಗೆ. ಫ್ರೆಂಡ್ಸ್ ಎಲ್ಲ ನಿಮಗೆ ವಾಟ್ಸಪ್ಗೆ ಮೆಸೇಜ್ ಮಾಡ್ತಾರೆ, ವಾಟ್ಸಪ್ ನಂಬರ್ಗೆ ಕೇಳ್ತಾರೆ ಇದೇ ಬಗ್ಗೆ ಅಂತಂದರೆ. ಅದರ ಬಗ್ಗೆ ಎಲ್ಲ ಫೋಟೋ ಕಳಿಸಿ ಎಲ್ಲ ಬಗ್ಗೆ ಹೇಳಿ. ನೀವು ಕರೆಕ್ಟಾಗಿ ಹೇಳಿದರೆ ಅವರೆಲ್ಲ ಜಾಯ್ನಿಂಗ್ ಆಗ್ತಾರೆ. ಮತ್ತು ಇದ್ರದ್ರ ಬಗ್ಗೆ ನಾನು ಇನ್ನೂ ಸಹ ಕನ್ನಡದ ಕೆಲವು ಯೂಟ್ಯೂಬಲ್ಲಿ ಹಾಕ್ತೀನಿ, ಅದನ್ನೆಲ್ಲ ನೋಡಿ ಓಪನ್ ಮಾಡೋದು ಹೆಂಗೆ ಎಲ್ಲ ಅದರಲ್ಲಿ ಹಾಕ್ತೀನಿ, ಅದೆಲ್ಲ ನೋಡಿ.